ಈ ವರ್ಷದ ದೀಪಾವಳಿ ಸಮಯದಲ್ಲಿ ತಮ್ಮೆಲ್ಲರಿಗೂ ಶೇಖರ್ ಕಣ್ಣಾಸ್ಪತ್ರೆಯ ವೈದ್ಯರ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯ ಪರವಾಗಿ ಶುಭಾಶಯಗಳು. ದೀಪಾವಳಿ ಹಬ್ಬ ತಮ್ಮೆಲ್ಲರಿಗೂ ಸುಖ, ಸಂತೋಷ, ಐಶ್ವರ್ಯ, ಸಮೃದ್ಧಿ ಮತ್ತು ಸಂಭ್ರಮಗಳನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ದೀಪಾವಳಿ ಅಂದ ತಕ್ಷಣ ನಾವು ಈ ಒಂದು 20-30 ವರ್ಷಗಳ ಒಂದು ಪ್ರಾಕ್ಟೀಸ್ನಲ್ಲಿ ನೋಡಿರ್ತಕ್ಕಂಥ ಕೆಲವು ಘಟನೆಗಳು, ಯಾರ್ಯಾರಿಗೆ ಕಣ್ಣು ಕಳ್ಕೊಂಡಿದ್ದಾರೆ, ಯಾರ್ಯಾರಿಗೆ ಏನೋ ಅಪಘಾತಗಳಾಗಿತ್ತು ಈ ಸಮಯದಲ್ಲಿ ಅಂತೆಲ್ಲ ನೆನಪಿಗೆ ಬರುತ್ತೆ. ಹೀಗೆ ಹೇಳೋದಾದರೆ ಒಂದು 25 ವರ್ಷಗಳ ಹಿಂದೆ ನಾನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದೇ ರಾತ್ರಿಯಲ್ಲಿ ಸುಮಾರು ಒಂದು 25-30 ಜನ ಗಾಯಗಳನ್ನು ಮಾಡಿಕೊಂಡು ಬಂದು ಕಣ್ಣುಗಳನ್ನು ಕಳ್ಕೊಂಡಿರೋದನ್ನು ನೋಡಿದ್ದೀವಿ. ಬಹಳ ಬೇಜಾರಾಗ್ತಾ ಇತ್ತು. ಅಂದರೆ ಗಾಯಗಳು ಪಟಾಕಿ ಹಚ್ಚಿದವ್ರಿಗೆ ಮಾತ್ರ ಆಗಬೇಕಾಗಿಲ್ಲ. ಸೊ ಯಾರೋ ಒಬ್ಬರು ಸ್ಟಡಿ ಮಾಡಿದ್ರು ಈ ಥರ ಗಾಯಗಳಾದವರು ಯಾವ ಥರದ್ದು ಪಟಾಕಿ ಹಚ್ತಾ ಇದ್ರು ಅಂತ. ನೀವು ನಂಬೋದೇ ಇಲ್ಲ, ಅವ್ರು ಆ್ಯಕ್ಚುಲಿ ಪಟಾಕಿ ಹಚ್ತಾ ಇದ್ದವರಲ್ಲ, ಪಕ್ಕದಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ವಾಹನಗಳಲ್ಲಿ ಹೋಗ್ತಾ ಇರೋರು ಇರ್ಬೋದು, ಅಥವಾ ಯಾವುದೋ ಮನೆಯಲ್ಲಿದ್ದು ಇನ್ನೊಂದು ಮನೆಯಲ್ಲಿ ಪಟಾಕಿ ಹಚ್ಚಿದ್ದು ಅವ್ರ ಮನೆಗೆ ಬಂದು ತೊಂದರೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ದೀಪಾವಳಿ ಸಮಯದಲ್ಲಿ ನಾವು ಹಚ್ಚುವ ಪಟಾಕಿಯಿಂದ ಮಾತ್ರ ಅಲ್ಲ, ಎಲ್ಲೋ ಬೇರೆ ಕಡೆ ಹಚ್ತಾ ಇರೋ ಪಟಾಕಿಯಿಂದಲೂ ಸಹ ನಮಗೆ ತೊಂದರೆ ಆಗಬಹುದು ಅನ್ನೋದನ್ನು ತಿಳ್ಕೊಂಡಿರಬೇಕು, ಆ ಒಂದು ಎಚ್ಚರಿಕೆಯಿಂದ ಇರಬೇಕು. ಹಾಗೇನೆ ಆ ಥರ ಏನಾದರೂ ಆದಲ್ಲಿ ಫಸ್ಟ್ ಏಡ್ ಅನ್ನೋದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನನ್ನ ವೈದ್ಯಕೀಯ ಮಿತ್ರರು ತಿಳಿಸ್ತಾರೆ. ಮತ್ತು ಆವತ್ತು ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದರೆ ಕಣ್ಣಿನ ವೈದ್ಯರುಗಳು, ಬೇರೆ ವೈದ್ಯರುಗಳು ಅಕಸ್ಮಾತಾಗಿ ಯಾರಿಗಾದರೂ ನಮ್ಮ ಸೇವೆ ಬೇಕಾಗಬಹುದು, ಇಮ್ಮಿಡಿಯೇಟಾಗಿ ಅವ್ರಿಗೊಂದು ಸಹಾಯ ಆಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಸಾಕಷ್ಟು ಕಣ್ಣಿನ ಆಸ್ಪತ್ರೆಗಳು ಆ ಸಮಯದಲ್ಲಿ ಸೇವೆ ನೀಡ್ತಾ ಇರುತ್ತೆ. ಪಟಾಕಿ ಅಥವಾ ಚುಚ್ಚುಮದ್ದುಗಳಿಂದ ಗಾಯವಾದಾಗ ಪ್ರಾಥಮಿಕ ಹಂತದ ಅಸೆಸ್ಮೆಂಟ್ ಅಂದರೆ ಒಂದು ಮಾಪನ, ಗಾಯದ ತೀವ್ರತೆ ಹೇಗಿದೆ ಮತ್ತು ಅದರ ಚಿಕಿತ್ಸೆ ಆರಂಭಿಸಲು ಮತ್ತು ಅದನ್ನು ಪ್ಲಾನ್ ಮಾಡಲು ವೈದ್ಯರನ್ನು ಸಂಪರ್ಕಿಸಿ. ಮತ್ತು ತೀವ್ರವಾದ ಗಾಯವಾದಾಗ ಖಂಡಿತವಾಗಲೂ ಕಣ್ಣನ್ನು ಉಜ್ಜಬೇಡಿ, ವೈದ್ಯರ ಬಳಿ ಶೀಘ್ರವೇ ಧಾವಿಸಿ. ಆಚರಿಸಬೇಕು ನೀವೆಲ್ಲ ಅನ್ನೋ ಒಂದು ಉತ್ಸಾಹ, ಆದರೆ ಇನ್ನೊಂದು ಕಡೆ ನಿಮ್ಮ ಆರೋಗ್ಯ, ನಿಮ್ಮ ಕಣ್ಣುಗಳು, ನೀವು ಹೇಗೆ ಅದನ್ನು ಕಾಪಾಡ್ಕೋಬೇಕು ಅದನ್ನು ನಾವು ತಿಳಿಸಿ ಹೇಳೋಕ್ಕೋಸ್ಕರ ಈ ದಿನ ಬಂದಿದ್ದೀವಿ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಮಾತ್ರವಲ್ಲದೆ ಸಿಹಿ ತಿನಿಸುಗಳ ಹಬ್ಬ ಕೂಡ ಹೌದು. ಆದ್ದರಿಂದ ಸಕ್ಕರೆ ಕಾಯಿಲೆದವರು ಸಿಹಿ ತಿನಿಸುಗಳ ಬಗ್ಗೆ ಎಚ್ಚರ ವಹಿಸಿಕೊಳ್ಳುವುದು ಅಗತ್ಯ. ಪಟಾಕಿ ಸಿಡಿಸುವಾಗ ಕಣ್ಣಿಗೆ ಗಾಯಗಳು ಆಗದಿರುವಂತೆ ರಕ್ಷಣಾತ್ಮಕ ಕನ್ನಡಕಗಳನ್ನು ಧರಿಸಿರಿ. ದೀಪಾವಳಿ ಹಬ್ಬದ ಸಮಯದಲ್ಲಿ ಯಾವುದೇ ಒಂದು ಗಾಯಗಳಾದರೂ ಕೂಡ ಅದನ್ನು ನಿಮ್ಮ ಕೈಗೆ ಸಿಕ್ಕ ಬಟ್ಟೆಯಿಂದ ಮುಚ್ಚಲು ಪ್ರಯತ್ನ ಪಡಬೇಡಿ. ಅದರಿಂದ ಸೋಂಕು ಅಂದರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಅದರ ಬದಲು ನಿಮ್ಮ ಸಿಕ್ಕ ಒಳ್ಳೆಯ ನೀರಿನಿಂದ ಗಾಯಗಳನ್ನು ತೊಳೆದು ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಹೋಗುವುದು ಉತ್ತಮ. ಈ ದೀಪಾವಳಿ ಹಬ್ಬದ ಸಂಭ್ರಮಗಳು ಸಹಜ, ಆದರೆ ಪಟಾಕಿಯನ್ನು ಹೊಡೆಯುವ ಸಮಯದಲ್ಲಿ ಅನಾಹುತಗಳು ಆಗುವುದು ಮತ್ತು ಅದು ಕೂಡ ಸಹಜ. ಹಾಗಾಗಿ ಮಕ್ಕಳು ಮತ್ತು ಹಿರಿಯರು ಪಟಾಕಿಯಿಂದ ದೂರ ಇರುವುದೇ ಒಳ್ಳೆಯದು. ಯಾಕಂದರೆ ಮಕ್ಕಳಿಗಾಗಲಿ ಅಥವಾ ಹಿರಿಯರಿಗಾಗಲಿ ತೊಂದರೆ ಆದಾಗ ಅವರ ಗಾಯಗಳು ವಾಸಿಯಾಗೋದು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಹಾಗೂ ಕಷ್ಟಕರವಾಗಿರುತ್ತದೆ. ಆಗ ಕೆಲವು ಮಕ್ಕಳು ಅಥವಾ ಯಾರೇ ಕಣ್ಣನ್ನು ಕಳೆದುಕೊಂಡದ್ದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ತುಂಬ ಜಾಗ್ರತೆಯಿಂದ ಪಟಾಕಿಯನ್ನು ಸಿಡಿಸುವ ಒಂದು ಕಾರ್ಯವನ್ನು ಮಾಡಿಕೊಳ್ಳಿ. ಹಾಗೆ ಏನೇ ತೊಂದರೆ ಆದರೂ ತಕ್ಷಣ ಹತ್ತಿರವಿರುವ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದರಿಂದ ಅದರಿಂದ ಆಗುವ ಅನಾಹುತಗಳನ್ನು ನಾವು ಕಡಿಮೆ ಮಾಡಬಹುದು ಮತ್ತು ದೃಷ್ಟಿಯನ್ನು ಹಾಗೆ ಉಳಿಸ್ಕೋಬಹುದು. ಎಲೆಕ್ಟ್ರಿಕ್ ಪೋಲ್ಸ್ ಹತ್ರ ಪಟಾಕಿಯನ್ನು ಹೊಡೆಯೋದು ಕಡಿಮೆ ಮಾಡಿ. ಲಾಸ್ಟಲ್ಲಿ ಎಲ್ಲ ಕ್ರ್ಯಾಕರ್ಸ್ನ ಒಂದು ಬಾಕ್ಸಲ್ಲಿ ಹಾಕಿ ಹಚ್ಚೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದರಿಂದ ತುಂಬ ಸೌಂಡ್ ಪೊಲ್ಯೂಷನ್ ಆ್ಯಂಡ್ ಅನ್ಅವಾಯ್ಡಬಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಎನ್ವೈರ್ಮೆಂಟಲ್ ಸೇಫ್ ಇರೋ ಗ್ರೀನ್ ಕ್ರ್ಯಾಕರ್ಸ್ನ ಉಪಯೋಗಿಸಿ, ಶಬ್ದ ಕಡಿಮೆ ಇರೋ ಕ್ರ್ಯಾಕರ್ಸ್ನ ಉಪಯೋಗಿಸೋದ್ರಿಂದ ಎನ್ವೈರ್ಮೆಂಟ್ ಸೇಫ್ ಆಗಿರುತ್ತೆ. ಲೌಡ್ ನಾಯ್ಸ್ ಇರೋ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದ್ರಿಂದ ಪಶು ಪಕ್ಷಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಕೈಯಲ್ಲಿರೋ ಉರಿಯೋ ಕ್ರ್ಯಾಕರ್ಸ್ನೆಲ್ಲ ಹಾಗೆ ಬೇಸಿಬೇಡಿ ಆ್ಯಂಡ್ ಆಲ್ವೇಸ್ ಒನ್ ಆರ್ಮ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಕ್ರ್ಯಾಕರ್ಸ್ನ ಹಚ್ಚೋದು ಬೆಟರು. ಆದಷ್ಟು ಅಲರ್ಜಿ ಈ ಥರ ಇರೋರೆಲ್ಲ ಮಾಸ್ಕ್ ಧರಿಸೋದು ಬೆಟರ್. ನಾವು ಕೆಲವು ಎಚ್ಚರಿಕೆಗಳನ್ನು ವಹಿಸ್ಕೋಬೇಕಾಗತ್ತೆ, ಅದು ಬಹಳ ಮುಖ್ಯ. ಸೆಲೆಬ್ರೇಷನ್ ಅಲ್ಲಿ ನಾವು ಅದನ್ನು ಮರಿಬಾರದು. ಮೊದಲನೇದಾಗಿ
ಪಟಾಕಿ ಎಲ್ಲ ಸಿಡಿದ ನಂತರ ಕೈಗಳನ್ನು ನೀಟಾಗಿ ಸೋಪಲ್ಲಿ ತೊಳೆಯೋದು ಬಹಳ ಮುಖ್ಯ. ಅದೇನಾದರೂ ಆಕ್ಸಿಡೆಂಟ್ಲಿ ನಾವು ಕಣ್ಣು ಮುಟ್ಕೊಂಬಿಟ್ವಿ ಅಂದರೆ ಆ ಕೆಮಿಕಲ್ಸ್ಗಳಿಂದಾಗಿ ಕಣ್ಣಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಕಣ್ಣು ದೃಷ್ಟಿಗೆ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಎರಡನೇದಾಗಿ, ನಮ್ಮಲ್ಲಿ ಕೆಲವ್ರಿಗೆ ಆಲ್ರೆಡಿ ನೋನ್ ಅಲರ್ಜೀಸ್ ಇರ್ತವೆ, ಆಸ್ತಮಾ ಇರುತ್ತೆ, ಸ್ಕಿನ್ ಅಲರ್ಜೀಸ್ ಇರುತ್ತೆ, ಅಂಥವರು ಆದಷ್ಟು ಪ್ರೊಟೆಕ್ಷನ್ನ ಯೂಸ್ ಮಾಡ್ಕೋಬೇಕು. ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಬರುತ್ತೆ, ಆಮೇಲೆ ಮಾಸ್ಕ್ಸ್ ಧರಿಸಬಹುದು, ಇವೆಲ್ಲ ಪ್ರೊಟೆಕ್ಷನ್ ತಗೊಳ್ಳೋದು ಉತ್ತಮ. ಹಾಗೆಯೇ ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು, ಅದರಿಂದಾಗಿ ಈಕೋ ಫ್ರೆಂಡ್ಲಿ ಕ್ರ್ಯಾಕರ್ಸ್ ಅಂತ ಅವೈಲಬಲ್ ಇರುತ್ತೆ, ಅವುಗಳನ್ನು ಯೂಸ್ ಮಾಡಿ. ಆದಷ್ಟು ಸಾಮೂಹಿಕ ಜಾಗದಲ್ಲಿ ಒಂದು ಗ್ರೌಂಡ್ ಅಂತ ಕೊಟ್ಟಿರ್ತಾರೆ ಪಟಾಕಿ ಸಿಡಿಯೋದಕ್ಕೆ, ಅಲ್ಲಿಗೆ ಹೋಗ್ಬಿಟ್ಟು ಪಟಾಕಿನ ಬರ್ಸ್ಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು. ದೀಪಾವಳಿ ಹಬ್ಬದ ದಿನ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು: ಮೊದಲನೆಯದಾಗಿ, ನೇರ ಸಂಪರ್ಕವನ್ನು ತಪ್ಪಿಸಬೇಕು, ಪಟಾಕಿ ಮತ್ತು ಸುರಸುರ್ಬತ್ತಿಗಳಿಂದ ಸುರಕ್ಷಿತ ಅಂತರ ಇಟ್ಕೊಳ್ಬೇಕು, ಹಾಗೂ ಮಕ್ಕಳು ಹಿರಿಯರ ಮೇಲ್ವಿಚಾರಣೆಯಲ್ಲಿ ಪಟಾಕಿಯನ್ನು ಸಿಡಿಸಬೇಕು. ದೀಪಾವಳಿಯ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಒಂದೆರಡು ರಕ್ಷಣೆ ಟಿಪ್ಸ್ ಏನು ಅಂದರೆ, ಈಗ ದೀಪಾವಳಿ ಪಟಾಕಿ ಹಾರಿಸ್ತಾ ಇರ್ತೀವಿ, ಆ ಟೈಮ್ನಲ್ಲಿ ಈಗ ಹೋಗಿ ಹಚ್ತೀವಿ ಫ್ಲವರ್ ಪಾಟ್ ಅಥವಾ ಆಟಮ್ ಬಾಂಬ್, ಮೊದಲನೇ ಸರಿ ಹಚ್ಚಿದಾಗ ಅದು ಹತ್ತಲ್ಲ, ಸಮಟೈಮ್ಸ್ ಅದು ಮದ್ದು ವೀಕ್ ಇರುತ್ತೆ ಅಥವಾ ಅದು ಬೆಳಗಲ್ಲ. ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀವಿ, ನಾವು ಮತ್ತೆ ಹೋಗಿ ಅದನ್ನೇ ಹಚ್ಚೋಕ್ಕೆ ಟ್ರೈ ಮಾಡ್ತೀವಿ. ಒಮ್ಮೊಮ್ಮೆ ಅದೇನಾಗುತ್ತೆ, ಮೊದಲೇ ಹಚ್ಚಿರೋದು ಬರ್ಸ್ಟ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಕಣ್ಣಿಗೆ ಇಂಜುರಿ ಅಂದರೆ ಪೆಟ್ಟಾಗೋ ಚಾನ್ಸಸ್ ತುಂಬ ಹೈ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವೇನು ಮಾಡಬೇಕು, ಅದು ಹಚ್ಚಿರೋ ಜಾಗ ಬಿಟ್ಬಿಟ್ಟು ಅದರ ಪಕ್ಕ ಅಥವಾ ಸ್ವಲ್ಪ ದೂರ ಮತ್ತೆ ಬೆಳಗಿಸ್ಬೇಕು. ಸೊ ಈ ಥರ ನಮ್ಮ ಕಣ್ಣನ್ನು ರಕ್ಷಣೆ ಮಾಡ್ಕೋಬಹುದು. ಸಪೋಸ್ ಇದು ಹಿಂಗೆ ಆದ್ರೂ ಕಣ್ಣಿಗೆ ಏನಾರ ಪೆಟ್ಟಾಯಿತು ಅಥವಾ ಕಣ್ಣಲ್ಲಿ ಪಟಾಕಿಯ ಕೆಮಿಕಲ್ ಏನಾರ ಬಿದ್ದರೆ ತಕ್ಷಣ ಫಸ್ಟ್ ಏಡ್ ಏನು ಮಾಡಬಹುದು ಅಂತಂದರೆ ಕಣ್ಣು ತೊಳ್ಕೋಬಹುದು. ಆದರೆ ಏನಾದರೂ ಶಾರ್ಪ್ ಆಬ್ಜೆಕ್ಟ್ ಅಂದರೆ ಚೂಪವಾಗಿರೋದು ಕಣ್ಣಿಗೆ ಚುಚ್ಚಿದರೆ ವಾಶ್ ಮಾಡೋದು ಅವಾಯ್ಡ್ ಮಾಡಬೇಕು. ಬರೀ ಕೆಮಿಕಲ್ಲು ಅಥವಾ ಅದರದ್ದು ಏನಾರ ಧೂಳ ಕಣ್ಣಲ್ಲಿ ಹೋಗಿದ್ರೆ ಶುದ್ಧ ನೀರಿನಿಂದ ವಾಶ್ ಮಾಡು. ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಹೇಳಬಯಸ್ತೇನೆ. ಪಟಾಕಿ ಹೊಡೆಯುವಾಗ ಆದಷ್ಟು ಹತ್ತಿಯ ಬಟ್ಟೆಗಳನ್ನು ಧರಿಸಿ, ಕಾಟನ್ ಕ್ಲೋತ್ಸ್ ಅಂತ ಏನು ಹೇಳ್ತೀವಿ, ಆದಷ್ಟು ಪೂರ್ತಿ ತೋಳಿನ ಅಂಗಿಗಳನ್ನು ಧರಿಸಿದರೆ ಒಳಿತು. ಯಾಕಂದರೆ ಕಿಡಿ ಬಿದ್ದಲ್ಲಿ ಕೈಗೆ ಮೈ ಮೇಲೆ ಗಾಯ ಆಗೋದನ್ನು ತಪ್ಪಿಸಬಹುದು. ಪಟಾಕಿ ಹೊಡೆಯುವಾಗ ಆದಷ್ಟು ಬಯಲಿನಲ್ಲಿ ಪಟಾಕಿಯನ್ನು ಸಿಡಿಸಿ, ಮಕ್ಕಳು ಹಿರಿಯರು ಹಾಗೂ ಸಾಕು ಪ್ರಾಣಿಗಳನ್ನು ಸುರಕ್ಷಿತವಾಗಿರಿಸುವುದು ನಮ್ಮ ಜವಾಬ್ದಾರಿಯಾಗಿರಲಿ.